ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗ್ವೇನಿ. ಬೀದಿಗೆ ಇಳಿಯುವುದಿಲ್ಲ, ಘೋಷಣೆ ಕೂಗುವುದಿಲ್ಲ, ಶಾಮಿಯಾನ ಟೆಂಟ್ ಹಾಕುವುದಿಲ್ಲ, ಪ್ರತಿಭಟನೆ ಮೆರವಣಿಗೆಯಂತೂ ಮಾಡುವುದೇ ಇಲ್ಲ, ಯಾವುದೇ ಅಧಿಕಾರಿಗಳಿಗೆ ಮನವಿಯನ್ನು ಸಹ ಕೊಡುವುದಿಲ್ಲ. ಆದರೆ ಭವಿಷ್ಯದ ಬದುಕಿಗಾಗಿ ಪ್ರತಿಯೊಬ್ಬ ಅಧಿಕಾರಿಗಳು ಮತ್ತು ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ದಿನಾಂಕ 16/3/2023 ಮನೆಯಲ್ಲಿ ಉಳಿಯುವ ಮೂಲಕ ಮುಷ್ಕರಕ್ಕೆ ಆನೆಬಲ ತುಂಬಿ ಯಶಸ್ವಿಗೊಳಿಸಬೇಕೆಂದು ಆರ್ಎಚ್ ಲಕ್ಷ್ಮೀಪತಿ ಅಧ್ಯಕ್ಷರು ನೌಕರರ ಸಂಘ ಹಾಗೂ ಒಕ್ಕೂಟದಿಂದ ಮನವಿಯನ್ನ ಮಾಡಿದ್ದಾರೆ. ನಾವು ದಿನಾಂಕ 2/3/2023 ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕವಿ ಪ್ರಾಣಿ ಅವರಿಗೆ ನಾವು ಮನವಿ ಮತ್ತು ಮುಷ್ಕರದ ನೋಟಿಸ್ ಕೊಟ್ಟಿದ್ರಿ. ನಮ್ಮ ವೇತನ ಪರಿಷ್ಕರಣೆ ಸಂಬಂಧವಾಗಿ ದಿನಾಂಕ ಡಿಸೆಂಬರ್ 2021 ಬೇಡಿಕೆ ಮಂಡನೆ ಮಾಡಿದ್ರಿ. ಆದಾಗ್ಯೂ ಸಹಿತ ಇಲ್ಲಿವರೆಗೂ ನಮ್ಮ ಬೇಡಿಕೆಗೆ ಪೂರಕವಾದಂತಹ ಸ್ಪಂದನೆ ಸಿಕ್ಕಿಲ್ಲ, ಯಾವುದೇ ಸಮಸ್ಯೆಗಳು ಸಹಿತ ಈಡೇರಿಲ್ಲ. ನಾವು ಅದರಿಂದ ನಿರಾಶೆಯಾಗಿ ನಾವು ಹೋರಾಟದ ಹಾದಿ ಹಿಡಿದಿದ್ದೀರಿ. ದಿನಾಂಕ 16/3/2023 ಗುರುವಾರದಂದು ಇಡೀ ರಾಜ್ಯಾದ್ಯಂತ ವಿದ್ಯುತ್ ನೌಕರರು ಮತ್ತು ಅಧಿಕಾರಿಗಳು ಸಾಮೂಹಿಕವಾಗಿ ಗೈರು ಹಾಜರಾಗದ ಮುಖಾಂತರ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ. ಸಾರ್ವಜನಿಕರು ಮತ್ತು ರಾಜ್ಯದ ಜನತೆಯಲ್ಲಿ ನಾನು ಕ್ಷಮೆ ಕೋರ್ತಾ ಇದ್ದೀನಿ. ಮುಂದೆ ಆಗಬಹುದಾದಂಥ ಅಡಚಣೆಗಳು ಮತ್ತು ಯಾವುದೇ ತೊಂದರೆಗಳಿಗೆ ನಮ್ಮ ನೌಕರರಾಗಲಿ ಅಧಿಕಾರಿಗಳಾಗಲಿ ಜವಾಬ್ದಾರರಲ್ಲ, ಇದಕ್ಕೆ ಸರ್ಕಾರವೇ ನೇರ ಹೊಣೆಯಾಗಿರುತ್ತೆ. ಸರ್ಕಾರ ನಮ್ಮ ಭಾವನೆಗಳಿಗೆ ಮತ್ತು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೇ ಇರತಕ್ಕಂಥದ್ದು ಬಹಳ ನಿರಾಶಾದಾಯಕ ಮತ್ತು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ವಿದ್ಯುತ್ ಇಲ್ಲದೆ ಇರತಕ್ಕಂಥದ್ದು ನಾವು ಯಾವುದೇ ನಾವು ಅನಗತ್ಯವಾಗಿ ಯಾರಿಗೂ ವಿದ್ಯುತ್ ತೆಗಿತಕ್ಕಂಥದ್ದು ಮಾಡೋದಿಲ್ಲ. ನಾವು ಕೆಲಸಕ್ಕೆ ಗೈರಾಜರಾಗ್ತೀರಿ. ಈ ಸಂದರ್ಭದಲ್ಲಿ ವಿದ್ಯುತ್ ದೂರುಗಳಾಗಲಿ ಮತ್ತು ಬೇರೆ ಸೇವೆಗಳಾಗಲಿ ನಾವು ಯಾವುದು ಮಾಡಕ್ಕೆ ಹೋಗೋದಿಲ್ಲ. ಕೆಲಸಕ್ಕೆ ಸಂಪೂರ್ಣವಾಗಿ ಸಾಮೂಹಿಕವಾಗಿ ಎಲ್ಲ ನೌಕರರು ಸಹಿತ ಗೈರು ಹಾಜರಾಗಿ ಈ ಹೋರಾಟವನ್ನು ಮುಷ್ಕರವನ್ನು ನಾವು ಮಾಡ್ತಾ ಇದ್ದೀರಿ. ಇದು ರಾಜ್ಯದ ಜನತೆಗೆ ಮತ್ತೊಮ್ಮೆ ನಾನು ಕ್ಷಮೆ ಕೋರ್ತಾ ಆಗಬಹುದಾದ ತೊಂದರೆಗಳಿಗೆ ವಿಷಾದ ವ್ಯಕ್ತಪಡಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಡೆಪ್ಯೂಟಿ ಎಂಪ್ಲಾಯೀಸ್ ಯೂನಿಯನ್ ಜಿಲ್ಲಾ ಡೆಪ್ಯೂಟಿ ಎಂಪ್ಲಾಯೀಸ್ ಯೂನಿಯನ್ ಜಿಲ್ಲಾ.